Express, an international courier service. ದೂರದರ್ಶನದ ಫ್ರೀ ಡಿಶ್ ಸೇವೆಯಲ್ಲಿ ಚಾನೆಲ್ಗಳ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಬೇಕಾದ ತಾಂತ್ರಿಕ ನೆರವಿಗೆ ಇಸ್ರೋ ಸಹಾಯ ಪಡೆದುಕೊಳ್ಳಲಾಗುತ್ತಿದೆ. ಇದರಿಂದ ಕಡಿಮೆ ಬೆಲೆಗೆ ಹೆಚ್ಚಿನ ಸೇವೆಯನ್ನು ನೀಡಬಹುದಾಗಿದೆ. ಶೀಘ್ರವಾಗಿ ಆರಂಭವಾಗಲಿರುವ ದೂರದರ್ಶನದ ಫ್ರೀ ಡಿಶ್ ಸೇವೆಯು ಸುಮಾರು 120 ಚಾನೆಲ್ಗಳನ್ನು ಉಚಿತವಾಗಿ ನೀಡಲಿದೆ ಎನ್ನಲಾಗಿದೆ. ಆಕಾಶವಾಣಿ ದೂರದರ್ಶನದ ಚಾನೆಲ್ಗಳು ಇಲ್ಲಿ ಲಭ್ಯವಿರಲಿವೆ. ಹಿಂದಿ ಮತ್ತು ಇಂಗ್ಲಿಷ್ ಹಾಗೂ ದೂರದರ್ಶನದ ಚಾನೆಲ್ಗಳನ್ನು ಒಟ್ಟು ಸೇರಿಸಿ ಬಿಬಿಸಿ ಮಾದರಿಯಲ್ಲಿ ಜಾಗತಿಕ ಪ್ರಸಾರ ಸಂಸ್ಥೆಯನ್ನು ರೂಪಿಸುವ ಕೆಲಸವನ್ನ ಪ್ರಸಾರ ಭಾರತಿ ಆರಂಭಿಸಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಸರ್ಕಾರಿ ಸ್ವಾಮ್ಯದ ಡೈರೆಕ್ಟ್ ಟು ಹೋಮ್ ಡಿಟಿಎಚ್ ಕಾರ್ಯ ನಿರ್ವಹಿಸುತ್ತಿದ್ದು ಈಗಾಗಲೇ 80 ಚಾನೆಲ್ಗಳು ಸದ್ಯ ದೊರೆಯುತ್ತಿವೆ. ಮುಂದಿನ ದಿನದಲ್ಲಿ ಈ ಸಂಖ್ಯೆಯು ಇನ್ನು ಹೆಚ್ಚಾಗಬಹುದು. ಇದೇ ಮಾದರಿಯಲ್ಲಿ ಸದ್ಯ 120 ಚಾನೆಲ್ಗಳನ್ನ ಪ್ರಸಾರ ಭಾರತಿ ನೀಡಲಿದ್ದು ಇದು ಪೂರ್ಣಗೊಂಡ ಬಳಿಕ 250 ವಾಹಿನಿಗಳನ್ನ ನೀಡುವ ಗುರಿಯನ್ನ ಇಟ್ಟುಕೊಂಡಿದೆ. ಇದು ಸಾಧ್ಯವಾದರೆ ಬೇರೆ ಡಿಟಿಎಚ್ಗಳು ಕಷ್ಟಗಳನ್ನ ಅನುಭವಿಸಲಿವೆ. ಡಿಡಿ ಫ್ರೀ ಡಿಶ್ ಸಂಕೇತಗಳನ್ನ ಪಡೆಯಬಲ್ಲ ಹೆಚ್ಚು ಸಂಖ್ಯೆಯ ವಾಹಿನಿಗಳು ಲಭ್ಯವಾಗುವ ಸೆಟಪ್ ಬಾಕ್ಸ್ಗಳು ಶೀಘ್ರವೇ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿವೆ ಹೀಗೆಂದು ಮಾಹಿತಿ ದೊರೆತಿದೆ. ಸೊ ಜಿಯೋ ಡಿಟಿಎಚ್ಗೆ ಟಾಂಗ್ ನೀಡಿದ ದೂರದರ್ಶನ ಹೊಸ ಸೇವೆ ನಿಜವಾಗ್ಲೂ ಸಂಪೂರ್ಣವಾಗಿ ಉಚಿತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.